ಗೊತ್ತಿರ್ಬೋದು, ಕೆಲವೇ ವರ್ಷಗಳ ಹಿಂದೆ ನಿಮ್ಮ ಸೀನಿಯರ್ಸು ಒಂದು ಬೃಹತ್ ಹೋರಾಟ ಮಾಡಿದ್ರು. AIDSO ಲೀಡರ್ಶಿಪ್ಪಲ್ಲಿ, ನಮ್ಮ ಸಂಘಟನೆಯ ಲೀಡರ್ಶಿಪ್ಪಲ್ಲಿ ಬೃಹತ್ ಹೋರಾಟ ಆಯಿತು. ಇಡೀ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಬಂದ್ ಕಾಲಿಗೆ ಕೊಟ್ಟಾಗ ಇಟ್ ವಾಸ್ ಎ ಗ್ರ್ಯಾಂಡ್ ಸಕ್ಸಸ್ ಆ್ಯಂಡ್ ಮೋರ್ ದೆನ್ 180 ಕಾಲೇಜಸ್ ಬಂದಾಯಿತು. ಇದು ಹೇಗಾಗಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ನಿಮ್ಮ ಸೀನಿಯರ್ಸು ದಿ ಆರ್ಗನೈಸ್ಡ್ ಸೋ ವೆಲ್, ದಿ ಗಾಟ್ ಯುನೈಟೆಡ್ ಸೋ ವೆಲ್ ದಟ್ ಅವರ್ ಡಿಮ್ಯಾಂಡ್ಸ್ ಗಾಟ್ ಅಚೀವ್ ಆ್ಯಂಡ್ ಮೋರ್ ದೆನ್ ಆರ್ ನಿಯರ್ಲಿ 20,000 ಸ್ಟೂಡೆಂಟ್ಸ್ಗೆ ಕ್ರಿಟಿಕಲ್ ಇಯರ್ ಇಯರ್ ಬ್ಯಾಕ್ ತೆಗೆದು ಎಕ್ಸಿಟ್ ಸಿಸ್ಟಮ್ ಅಂತ ಕೊಟ್ಟು ಆ್ಯಂಡ್ ದೇ ಗಾಟ್ ಬೆನಿಫಿಟೆಡ್, 1 year ಸೇವ್ ಆಯಿತು. ಆ್ಯಂಡ್ ದಿಸ್ ಕುಡ್ ಹ್ಯಾಪನ್ ಬಿಕಾಸ್ ಆಫ್ ಸ್ಟೂಡೆಂಟ್ಸ್ ಪವರ್, ಯುನೈಟೆಡ್ ಪವರ್. AIDSO ಕರ್ನಾಟಕ ಸ್ಟೇಟ್ ಕಮಿಟಿ ಮತ್ತು VTU ಸ್ಟೂಡೆಂಟ್ಸ್ ಸ್ಟ್ರಗಲ್ ಕಮಿಟಿಯಿಂದ ಆನ್ June 9 ಇಡೀ ಕರ್ನಾಟಕದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಡಿಮ್ಯಾಂಡ್ಸ್ ಡೇ ಅಂತ ಡಿಕ್ಲೇರ್ ಮಾಡಿದೆ. ಏನಕ್ಕೆ, ವಾಟ್ ಇಸ್ ದ ರೀಸನ್ ಅಂತ ಕೇಳಿದ್ರೆ, ನೌ ವಿ ಆರ್ ಫೇಸಿಂಗ್ ಎ ಎಕ್ಸ್ಟ್ರಾರ್ಡಿನರಿ ಸಿಚುಯೇಷನ್, ದಟ್ ಇಸ್ COVID-19. ಈ ಒಂದು ಕಂಡೀಷನಲ್ಲಿ ಆಲ್ ಆರ್ ಸಫರಿಂಗ್ ಇನ್ ಒನ್ ಆರ್ ದಿ ಅದರ್ ವೇ. ಅದರಲ್ಲಿ ಬಡವ್ರದ್ದಂತೂ ಹೇಳೋಕ್ಕಾಗಲ್ಲ, ಮೈಗ್ರೆಂಟ್ ವರ್ಕರ್ಸ್ ಅಂತೂ ಹೇಳೋದಿಕ್ಕಾಗಲ್ಲ. ರೈತರ ಸಮಸ್ಯೆ, ಬಡವರು ಬಡವರಾಗ್ತಾ ಇದ್ದೀವಿ, ಇನ್ಕಮ್ ಇಲ್ಲ, ಆ್ಯಂಡ್ ಪೀಪಲ್ ಆರ್ ಡೈಯಿಂಗ್ ಔಟ್ ವಾಕಿಂಗ್ ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್, ಆ್ಯಂಡ್ ದಿಸ್ ಇಸ್ ದಿ ಸಿಚುಯೇಷನ್. ಇಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆರ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಪ್ರಾಬ್ಲಮ್. ಇದರಿಂದ ಅವ್ರು ಹೊರತುಪಡಿಸಿಲ್ಲ. ಹೀಗಿದ್ದಾಗ ಇಟ್ಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ, ಎಜುಕೇಷನ್ ಈಸ್ ಅವರ್ ಫ್ಯೂಚರ್, ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಫ್ಯೂಚರ್ನ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಆ್ಯಂಡ್ ಆ್ಯಸ್ ಅನ್ ಇಂಜಿನಿಯರ್, ಆ್ಯಸ್ ಅನ್ ಎಂಟೆಕ್ ಗ್ರ್ಯಾಜುಯೇಟ್, ಐ ಅಂಡರ್ಸ್ಟ್ಯಾಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ವೆರಿ ವೆಲ್. ನಾವು ಇಲ್ಲಿ ಏನು ಮಾಡಬೇಕು, VC ಆಗಲಿ ಸರ್ಕಾರಗಳಾಗಲಿ ಅಂದರೆ, ದೇ ಮಸ್ಟ್ ಕಾಲ್ ಫಾರ್ ಡಿಸ್ಕಷನ್ಸ್. ಅಕಾಡೆಮಿಷಿಯನ್ಸ್ನ ಕರಿಬೇಕು, ಎಜುಕೇಷನಿಸ್ಟ್ನ ಕರಿಬೇಕು, ಸ್ಟೂಡೆಂಟ್ಸ್ನ, ಪೇರೆಂಟ್ಸ್ನ, ಲೆಕ್ಚರರ್ಸ್ನ, ಸ್ಟೂಡೆಂಟ್ ಆರ್ಗನೈಸೇಷನ್ಸ್ನ ಕರೆದು ಡಿಸ್ಕಷನ್ ಮಾಡಿ ಅದಾದ ನಂತರ ಒಂದು ಸೊಲ್ಯೂಷನ್ನ ಕೊಡಬೇಕು. ಇದೇನೂ ಮಾಡಿದೆ, ಈಗೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆನ್ಲೈನ್ ಕ್ಲಾಸಸ್ನ ಮಾಡ್ತಾ ಇದ್ದಾರೆ. ಬೇಸ್ಡ್ ಆನ್ ದಟ್ ದೇ ಆರ್ ಕಂಡಕ್ಟಿಂಗ್ ಆನ್ಲೈನ್ ಎಕ್ಸಾಮ್ಸ್, ವಿಚ್ ವಿ ಆರ್ ಅಪೋಸ್ಡ್ ಟು. ನಾವು ಇದನ್ನು ಒಪ್ಪಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಇನ್ ಅವರ್ ಕಂಟ್ರಿ ಮೆಜಾರಿಟಿ ಡೋಂಟ್ ಹ್ಯಾವ್ ಆ್ಯಂಡ್ರಾಯ್ಡ್ ಫೋನ್ಸ್. ಫೋನ್ಸ್ ಇದ್ದರೆ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಇದ್ರೂ ರೀಚಾರ್ಜ್ ಮಾಡ್ಕೊಳಕ್ಕೆ ದುಡ್ಡಿಲ್ಲ. ನಿಮ್ಗೆ ಹೇಳ್ತೀನಿ ಕೆಲವು ಇನ್ಸಿಡೆಂಟ್ಸು ಆ್ಯಂಡ್ ಗ್ರೌಂಡ್ ರಿಯಾಲಿಟಿ. ನಾವು ಸರ್ವೆ ಮಾಡಿದ್ದೀವಿ, ಹಾರ್ಡ್ಲಿ 25% ಸ್ಟೂಡೆಂಟ್ಸ್ ಆರ್ ಅಟೆಂಡಿಂಗ್ ಆನ್ಲೈನ್ ಕ್ಲಾಸಸ್. ಸ್ಟಿಲ್ ಹೇಳ್ತಾರೆ 80% ಅಟೆಂಡ್ ಮಾಡ್ತಿದ್ದಾರೆ ಅಂತ. ಯಾವ ಥರ ಅಂದರೆ, 40% ವಿಲ್ ಅಟೆಂಡ್ ಫುಲ್ ಕ್ಲಾಸ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ. ಬೇರೆಯವರೆಲ್ಲ ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ, ಲಾಗಿನ್ ಆಗ್ತಾರೆ, ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಹೇಳಿ ಎಕ್ಸಿಟ್ ಆಗ್ತಾರೆ, ನೆಟ್ ಪ್ಯಾಕ್ ಇಲ್ಲ ಅಂತ ಎಕ್ಸಿಟ್ ಆಗ್ತಾರೆ. ಇನ್ನು ಎಷ್ಟೋ ಕಾಲೇಜ್ಗಳಲ್ಲಿ ಆನ್ಲೈನ್ ಕ್ಲಾಸಸ್ ಆಗಿಲ್ಲ, ಕೆಲವು ಕಾಲೇಜ್ಗಳಲ್ಲಿ PDFನ ಕೊಟ್ಬಿಟ್ಟು ನೋಟ್ಸ್ ಅಂತ ಹೇಳಿ ಕ್ಲಾಸಸ್ ಸಿಲೆಬಸ್ ಮುಗೀತು ಅಂತ ಹೇಳ್ತಿದೆ. ಈಗ ಇಷ್ಟೊಂದು ಪ್ರಾಬ್ಲಮ್ಸ್ ಇದ್ದಾಗ ಸ್ಟೂಡೆಂಟ್ಸ್ ಮತ್ತು ಆನ್ಲೈನ್ ಕ್ಲಾಸಸ್ ಅರ್ಥ ಆಗ್ತಾ ಇಲ್ಲ ಬಿಕಾಸ್ ಆಫ್ ನೆಟ್ವರ್ಕ್ ಇಶ್ಯೂಸ್. ಹೀಗಿದ್ದಾಗ ಈ ಒಂದು ಕಂಡೀಷನಲ್ಲಿ ಹೌ ಡು ಯು ಗೋ ಫಾರ್ ಅನ್ ಆನ್ಲೈನ್ ಎಕ್ಸಾಮ್? ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಹೇಳಿದ್ಮೇಲೆ ವಾಟ್ ಈಸ್ ಅವರ್ ಸ್ಪಿರಿಟ್? ಒಂದು ಹುಡುಗನಿಗೆ ಎಕ್ಸಾಮ್ ಬರೆಯೋಕೆ ಆಗಿಲ್ಲ ಬಿಕಾಸ್ ನಾನು ಒಂದು ಹಳ್ಳಿಯಲ್ಲಿದ್ದೀನಿ, ನನಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಯು ಮಸ್ಟ್ ಡು ನಾಟ್ ಗೋ ಫಾರ್ ಇಟ್. ಇದು ಹೇಳಿದ್ರೆ ಸರ್ಕಾರಗಳು ಅಥವಾ VC ಒಪ್ಪದೇ ಇರ್ಬೋದು, ಅಂದರೆ ಯೂನಿವರ್ಸಿಟೀಸ್ ಒಪ್ಪದೇ ಇರ್ಬೋದು. ಬಟ್ ನಾವು ಹೇಳೋದು, ದಿಸ್ ಇಸ್ ದಿ ಜಸ್ಟಿಸ್ ವಿಚ್ ಶುಡ್ ಬಿ ಗಿವನ್. ಇಲ್ಲಿ ಆನ್ಲೈನ್ ಕ್ಲಾಸಸ್ ಬೇಸಿಸ್ ಮೇಲೆ ಎಕ್ಸಾಮ್ಸ್ ಮಾಡಬಾರ್ದು ಅನ್ನೋದು
ಒಂದು ಇನ್ಸಿಡೆಂಟ್ ಹೇಳ್ತೀನಿ ಫ್ರೆಂಡ್ಸ್. ನಮ್ಮ ಫ್ರೆಂಡ್ಸೇ ಹೇಳೋದು, ಒಂದು ಹುಡುಗ ನಮ್ಮ ತಾಯಿ ಗಾರ್ಮೆಂಟ್ ವರ್ಕರು, ಕೆಲಸಕ್ಕೆ ಹೋಗಿ ಬಂದರೆ ಒಂದು ಹೊತ್ತು ಊಟ, ಇಲ್ಲಾಂದರೆ ಇಲ್ಲ, ಅಪ್ಪ ಇಲ್ಲ, ಫ್ರೀ ಸೀಟ್ ಸಿಕ್ಕಿದೆ ನನಗೆ, ದುಡ್ಡಿಲ್ಲ ಅಂತ ಲ್ಯಾಪ್ಟಾಪ್ ತೊಗೊಂಡಿಲ್ಲ, ಈಗ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ, ಆನ್ಲೈನ್ ಇಂಟರ್ನಲ್ಸ್ ನಡೀತಾ ಇದೆ, ಏನು ಮಾಡಲಿ ಅಂತ ಅಳ್ತಾರೆ. ಈ ದುಃಖ, ಈ ಆಂಗ್ಸೈಟಿ, ಈ ಡೆಸ್ಪರೇಷನ್ನು ಯೂನಿವರ್ಸಿಟೀಸ್ಗೆ ಅರ್ಥ ಆಗಲ್ವಾ, ಸರ್ಕಾರಕ್ಕೆ ಅರ್ಥ ಆಗಲ್ವಾ? ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡಿಸ್ಬೇಕು ನಾವು. ಅದಕ್ಕೆ ಫ್ರೆಂಡ್ಸ್ ನಮ್ಮ ಡಿಮ್ಯಾಂಡ್ಸ್ ಹೇಳ್ತಾ ಇರೋದು, ಆನ್ಲೈನ್ ಕ್ಲಾಸಸ್ ಬೇಸಿಸ್ ಮೇಲೆ ಆನ್ಲೈನ್ ಎಕ್ಸಾಮ್ಸ್ ಮಾಡಬೇಡಿ, ಎಲ್ಲರನ್ನು ಕನ್ಸಲ್ಟ್ ಮಾಡಿ ನಿರ್ಧಾರ ತಗೊಳ್ಳಿ. ಕನ್ಸಿಡರಬ್ಲಿ ಎಷ್ಟು ಆಫ್ಲೈನ್ ಕ್ಲಾಸಸ್ ಬೇಕೋ ಅಷ್ಟು ಆಫ್ಲೈನ್ ಕ್ಲಾಸಸ್ ಮಾಡಿ, ಕ್ವಾಲಿಟಿ ಇನ್ಶೂರ್ ಮಾಡಿ, ಅದಾದಮೇಲೆ ಎಕ್ಸಾಮ್ಸ್ ಮಾಡಿ. ಆ್ಯಂಡ್ ವೇವ್ ಆಫ್ ಲೋನ್, ಎಜುಕೇಷನ್ ಲೋನ್ ಫಾರ್ ಆಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅನ್ನೋದು ನಮ್ಮ ಡಿಮ್ಯಾಂಡ್ಸು. ಈ ಡಿಮ್ಯಾಂಡ್ಸ್ ನಿಮ್ಮೆಲ್ಲರಿಗೂ ಒಪ್ಪಿಗೆ ಇದೆ ಅಂತ ನಾವು ನಂಬ್ತೀವಿ. ಆ್ಯಂಡ್ ವಿ ವಾಂಟ್ ಈಚ್ ಒನ್ ಆಫ್ ಯು ಟು ಗೆಟ್ ಆರ್ಗನೈಸ್ಡ್ ಆ್ಯಂಡ್ ಯುನೈಟೆಡ್ ಸೋ ವೆಲ್ ದಟ್ ಜೂನ್ 9th ನಾವು ಮಾಡೋ ಡಿಮ್ಯಾಂಡ್ಸ್ ಡೇ ಇಟ್ ಮಸ್ಟ್ ಸೆಂಡ್ ಸಚ್ ಎ ಪ್ರೆಷರ್ ದಟ್ ದಿ ಯೂನಿವರ್ಸಿಟಿ ಮಸ್ಟ್ ಅಗ್ರಿ ಟು ಅವರ್ ಡಿಮ್ಯಾಂಡ್ಸ್ ಆ್ಯಂಡ್ ಗಿವ್ ಇನ್ ಎ ರೈಟಿಂಗ್. ಒಂದು ಸರ್ಕ್ಯುಲರೇ ಹೊರಡಿಸ್ಬೇಕು, ಅದಾದರೆ ಮಾತ್ರ ನೋಡಿ ನಮ್ಮ ಡಿಮ್ಯಾಂಡ್ಸ್ ಅಚೀವ್ ಆದಂಗೆ ಸಾಧ್ಯ. ಹಾಗಾಗಿ ಆನ್ ಜೂನ್ 9th ಎವ್ರಿ ಒನ್ ಆಫ್ ಯು ಮಸ್ಟ್ ಗೆಟ್ ಆರ್ಗನೈಸ್ಡ್ ಯುನೈಟೆಡ್ ಆ್ಯಂಡ್ ಮೇಕ್ ದಿಸ್ ಆಲ್ ಕರ್ನಾಟಕ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಡಿಮ್ಯಾಂಡ್ಸ್ ಡೇ ಎ ಗ್ರ್ಯಾಂಡ್ ಸಕ್ಸಸ್ ಆ್ಯಂಡ್ ಐ ಬಿಲೀವ್ ಆಲ್ ವಿಲ್ ಮೇಕ್ ಇಟ್ ಅ ಸಕ್ಸಸ್. ಥ್ಯಾಂಕ್ ಯು. ಲಾಂಗ್ ಲಿವ್ ಸ್ಟೂಡೆಂಟ್ಸ್ ಮೂವ್ಮೆಂಟ್, ಲಾಂಗ್ ಲಿವ್ AIDSO ಆ್ಯಂಡ್ VTU ಸ್ಟೂಡೆಂಟ್ ಸ್ಟ್ರಗಲ್ ಕಮಿಟಿ.